ಇದಿಷ್ಟು ಬೆಂಗಳೂರಿನ ಒಂದು ಬೆಳವಣಿಗೆ ಆದರೆ ಮಗದೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೀಗ ಶ್ರವಣಬೆಳಗೊಳಕ್ಕೆ ಬಂದಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಅವರು ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡಿಂದ ನೇರವಾಗಿ ಈಗ ಶ್ರವಣಬೆಳಗೊಳದ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಅನ್ನೋ ದೃಶ್ಯಾವಳಿಗಳು ಗೊತ್ತಾಗ್ತಾ ಇದೆ. ಬಲಭಾಗದಲ್ಲಿ ನೇರವಾಗಿ ಅವರು ಚೌಂಡರಾಯ ಮಂಟಪದ ಕಡೆ ಹೊರಟಿದ್ದಾರೆ. ಅಲ್ಲಿ ಮಹಾಮಸ್ತಕಾಭಿಷೇಕದ ಈ ಸಂದರ್ಭದಲ್ಲಿ ಅವರು ಪಾಲ್ಗೊಳ್ತಾರೆ ಅನ್ನುವ ಮಾಹಿತಿ ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಈ ಕ್ಷಣಕ್ಕೆ ಬರ್ತಾ ಇದೆ. ಶ್ರವಣ ಬೆಳಗೊಳಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಲ್ಲಿಂದ ಅವರು ಲೈವ್ ವಿಜುವಲ್ಸ್ ಈ ಕ್ಷಣಕ್ಕೆ ಬರುತ್ತಿರುವಂತಹ ಚಿತ್ರಗಳನ್ನು ನೋಡ್ತಾ ಇದ್ದೀರಿ. ಈ ಕ್ಷಣಕ್ಕೆ ಅವರು ಬಂದಿಳಿದಿದ್ದಾರೆ. ಅಲ್ಲಿಂದ ಹಾರ್ಡ್ಲಿ ಒಂದು 4-5 ನಿಮಿಷಕ್ಕೆ ನೇರವಾಗಿ ಅವರು ವಿಂಧ್ಯಗಿರಿ ಅಂದರೆ ಬಾಹುಬಲಿ ನಿಂತಿರುವ ವಿರಾಗಿ ಬಾಹುಬಲಿ ನಿಂತಿರುವಂತಹ ಆ ಕ್ಷಣಕ್ಕೆ ಆ ಕ್ಷೇತ್ರಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಒಂದು ಪುಟ್ಟ ಕಾರ್ಯಕ್ರಮವೂ ಕೂಡ ಇದೆ. ಮೊದಲಿಗೆ ಅವರು ಚಾವುಂಡರಾಯನ ಕೆತ್ತಿರುವಂತಹ ಬಾಹುಬಲಿಯ ದರ್ಶನಕ್ಕೆ ಹೋಗ್ತಾರೆ. ಅವರು ಮೆಟ್ಲತ್ಕೊಂಡು ಹೋಗ್ತಾರೋ ಇಲ್ಲ ಡೋಲಿ ಮೂಲಕ ಅವ್ರನ್ನ ಮೇಲ್ ಕರೆದುಕೊಂಡು ಹೋಗಲಾಗುತ್ತೋ ಗೊತ್ತಿಲ್ಲ, ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ರು. ಅಲ್ಲಿ ಹೋದ ಮೇಲೆ ನರೇಂದ್ರ ಮೋದಿಯವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಎರಡಕ್ಕೂ ಕೂಡ ಅಧಿಕಾರಿಗಳು ಸೆಕ್ಯೂರಿಟಿಯವರು ತಯಾರಾಗಿದ್ದಾರೆ. ಮೋದಿಯವರೇನಾದರೂ ಸಿದ್ದರಾಮಯ್ಯನವರು ಮೆಟ್ಲತ್ಕೊಂಡು ಹೋಗಿದ್ದಾರೆ, ನಾನು ಯಾಕೆ ಹೋಗಬಾರ್ದು ಅಂತ ಹತ್ಕೊಂಡು ಹೋದ್ರು, ಆಶ್ಚರ್ಯ ಇಲ್ಲ. ಇಲ್ಲ ಬೇಡ ಡೋಲಿ ಮೂಲಕ ಹೋಗ್ತೀನಿ ಅಂದರೆ ಡೋಲಿ ಕೂಡ ರೆಡಿಯಾಗಿರುತ್ತೆ. ನೇರವಾಗಿ ಅವರು ಮೇಲೆ ಕರ್ಕೊಂಡು ಹೋಗ್ತಾರೆ. ಜರ್ಮನ್ ತಂತ್ರಜ್ಞಾನದಿಂದ ತಯಾರುಗೊಂಡಿರುವಂತಹ ಆ ಮೆಟ್ಟಿಲುಗಳು ಅಂದರೆ ಅಟ್ಟಣಿಕೆಗಳು ಅಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ತಾರೆ. ತಾವು ಕೂಡ ಅಭಿಷೇಕವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅದಾದ ಮೇಲೆ ಅವರು ಕೆಳಗೆ ಬಂದು ಅಲ್ಲೊಂದು ಕಾರ್ಯಕ್ರಮ ಇದೆ, ಸಕಲ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಸುಮಾರು 6 ನಿಮಿಷ ನರೇಂದ್ರ ಮೋದಿ ಮಾತಾಡ್ತಾರೆ. ಅವ್ರ ಜೊತೆಗೆ ಸಿದ್ದರಾಮಯ್ಯನವರೂ ಇರ್ತಾರೆ. ಸಿದ್ದರಾಮಯ್ಯನವರು ಕೂಡ 3 ನಿಮಿಷ ಮಾತಾಡ್ತಾರೆ. ಒಂದು ಪುಟ್ಟ ಕಾರ್ಯಕ್ರಮ ಆಗಿರಬಹುದು, ಆದರೆ ಅದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ವಿಜೃಂಭಣೆಯ ಕಾರ್ಯಕ್ರಮ. ಅದು ಚಾವುಂಡರಾಯ ಮಂಟಪ ಕೂಡ ರೆಡಿಯಾಗಿದೆ. ನೀವು ನೋಡ್ತಿರುವಂತಹ ವಿಜುವಲ್ಸ್ ಈ ಕ್ಷಣ ಲೈವ್ ಶ್ರವಣ ಬೆಳಗುಳದ ಆ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ ನರೇಂದ್ರ ಮೋದಿ. ಶ್ರವಣ ಬೆಳಗುಳ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಮಸ್ತಕಾಭಿಷೇಕ, ಕರ್ನಾಟಕದಲ್ಲಿರೋ 5 ಕಡೆಗಳ ಬಾಹುಬಲಿಯ ಮೂರ್ತಿಯಲ್ಲಿ ಕರ್ನಾಟಕ ಅಂತಲ್ಲ ಇಡೀ ವಿಶ್ವ ಪ್ರಸಿದ್ಧಿ ಪಡೆದಿರುವಂತಹ ಅತಿ ಎತ್ತರದ 58.8 ಅಡಿ ಚಾವುಂಡರಾಯ ಕೆತ್ತಿಸಿದಂತಹ ಏಕಶಿಲಾ ಮೂರ್ತಿ ಅದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗುಳದಲ್ಲಿ ನಿಂತಿರುವಂತಹ ಈ ವಿರಾಗಿ. ಆತನಿಗೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಮಸ್ತಕಾಭಿಷೇಕ ಅದರ ಪ್ರಾರಂಭದಲ್ಲಿ ಎಲ್ಲ ರೀತಿಯ ಉತ್ಸವ ಸಂಭ್ರಮದಿಂದ ಶುರುವಾಯಿತು. ಇವತ್ತು ಅದರ 3ನೇ ದಿವಸ ಈ ಸಂದರ್ಭದಲ್ಲಿ ವಿರಾಗಿಯ ದರ್ಶನ ಪಡೆಯೋದಕ್ಕೆ ಸ್ವತಃ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಲ್ಲಿಗೆ ಬರುತ್ತಿದ್ದಾರೆ. ಹೀಗಾಗಿ ಒಂದಷ್ಟು ಉತ್ಸಾಹ ಇಮ್ಮಡಿಗೊಂಡಿದೆ ಅಲ್ಲಿರುವಂಥ ಅಭಿಮಾನಿಗಳಿಗೆ. ಜೈನ ಕಾಶಿ, ಇದೀಗ ಜೈನ ಕಾಶಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಕೆಲವೇ ಕ್ಷಣದಲ್ಲಿ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಿರುವಂಥ ನರೇಂದ್ರ ಮೋದಿಯವರು ಇನ್ನೊಂದು 5-6 ನಿಮಿಷ ಅಂದರೆ ಹತ್ತತ್ರ 400-500 ಸೆಕೆಂಡುಗಳ ವ್ಯತ್ಯಾಸದಲ್ಲಿ ಅವರು ನೇರವಾಗಿ ಬರ್ತಾರೆ ಬಾಹುಬಲಿಯ ದರ್ಶನಕ್ಕೋಸ್ಕರ. ಅದಾದ ಮೇಲೆ ಅಲ್ಲಿಯ ಕಾರ್ಯಕ್ರಮಗಳು ಅವ್ರ ಜೊತೆ ಈ ಕ್ಷಣ ಅಲ್ಲಿ BJPಯ ರಾಜ್ಯಾಧ್ಯಕ್ಷ ಮತ್ತು ಮುಂಬರುವಂತಹ ಚುನಾವಣೆಗೆ ಈಗಾಗಲೇ ಘೋಷಣೆಯಾಗಿರುವಂತಹ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪನವರಲ್ಲಿಲ್ಲ ಈ ಕ್ಷಣಕ್ಕೆ ಅಂತ ಗೊತ್ತಾಗ್ತಾ ಇದೆ. ಅವರು ನೇರವಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಿದ್ಧವಾಗಿರುವಂತಹ ಕಾರ್ಯಕ್ರಮಕ್ಕಷ್ಟೇ ಬರ್ತಾರೆ ಅಂತ. ಆದರೆ ಕೇಂದ್ರ ಸಚಿವ ಅನಂತಕುಮಾರ್ ಅವರನ್ನು ಒಳಗೊಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮಕ್ಕೆ ಅಂದರೆ ಶ್ರವಣ ಬೆಳಗುಳದ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಇದೆ. ನಿನ್ನೆ ರಾತ್ರಿ ಅವರೇ ಸ್ವತಃ ಘನತೆ ವೆತ್ತ ರಾಜ್ಯಪಾಲರ ಜೊತೆ ಮುಖ್ಯಮಂತ್ರಿಗಳು ಕೂಡ ಅವರ ಜಿಲ್ಲೆಯ ಕಾರ್ಯಕ್ರಮ ಆಗಿರೋದ್ರಿಂದ ಅವರೇ ರಿಸೀವ್ ಮಾಡಿಕೊಂಡಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಅನ್ನುವ ಎಲ್ಲ ಚಿತ್ರಾವಳಿಗಳನ್ನು ಕೂಡ ನೋಡಿದ್ವಿ. ಇದೀಗ ಅಧಿಕಾರಿಗಳು, BJPಯ ರಾಜ್ಯದ ನಾಯಕರು ಎಲ್ಲರೂ ಕೂಡ ಪ್ರಧಾನಮಂತ್ರಿಯವರೀಗ ಯಾವುದೇ ಕ್ಷಣದಲ್ಲೂ ಕೂಡ ನೀವು ನೋಡ್ಬೋದು ಅವರು ಹೆಲಿಕಾಪ್ಟರ್ನಿಂದ ಹೊರಗೆ ಬರುತ್ತಾರೆ. ಒಂದು ಸಾರಿ ಅವರದೇ ಶೈಲಿಯಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ಹಾಯ್ ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಹಾಯ್ ಹೇಳ್ತಾರೆ.
ಅದಾದಮೇಲೆ ಅಧಿಕಾರಿಗಳಿಗೆ ಹಸ್ತಲಾಘವ ಮಾಡಿ ಅಲ್ಲಿಂದ ನೇರವಾಗಿ ರಸ್ತೆಯ ಮಾರ್ಗವಾಗಿ ಬಾಹುಬಲಿಯ ದರ್ಶನಕ್ಕೆ ಬರುತ್ತಾರೆ. ಇದಿಷ್ಟು ಕೂಡ ಈ ಕ್ಷಣಕ್ಕೆ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ನಿನ್ನೆ ತಡರಾತ್ರಿ ಮೈಸೂರಿಗೆ ಆಗಮಿಸಿದ ನರೇಂದ್ರ ಮೋದಿಯವರು ನೇರವಾಗಿ ಮೈಸೂರಿನ ರ್ಯಾಡಿಸನ್ ಬ್ಲೂ ಮಾಲ್ ಆಫ್ ಮೈಸೂರು, ಮೈಸೂರಿನಲ್ಲಿರುವಂತಹ ಒಂದು 7-star ಹೋಟೆಲ್, ಅಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಬೆಳಗ್ಗೆ ಎದ್ದ ನಂತರ ಅಲ್ಲಿ ಒಂದಷ್ಟು ವಿಡಿಯೋ ಕಾನ್ಫರೆನ್ಸ್ಗಳನ್ನು ಕೂಡ ಮಾಡ್ತಾರೆ. ಮಾಹಿತಿ ಪ್ರಕಾರ ಹೈದರಾಬಾದ್ನ ಕುಲ ಸಚಿವರ ಜೊತೆ ಮತ್ತು ರಾಷ್ಟ್ರದ ಹಲವಾರು ನಾಯಕರ ಜೊತೆ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ತದನಂತರದಲ್ಲಿ ಶ್ರವಣ ಬೆಳಗೊಳಕ್ಕೆ ಬಂದಿದ್ದಾರೆ. ಎಸ್, ಈ ಕ್ಷಣ ಬರ್ತಾ ಇರುವಂಥ ವಿಜುವಲ್ಸ್ ಇದು ಲೈವ್. ಈಗ ತಾನೇ ಬಂದಿಳಿದಿದ್ದಾರೆ ನರೇಂದ್ರ ಮೋದಿ. ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು, ಹೆಲಿಕಾಪ್ಟರ್ ಮೂಲಕ ಮೋದಿ ಆಗಮನ. ನರೇಂದ್ರ ಶ್ರವಣ ಬೆಳಗೊಳದಲ್ಲಿ ಮೋದಿ ಪುಷ್ಪಾರ್ಚನೆ ಮಾಡಲ್ಲ ಅನ್ನೋ ಸುದ್ದಿ ಕೂಡ ಈ ಕ್ಷಣಕ್ಕೆ ಬರ್ತಾ ಇದೆ. ಶ್ರವಣ ಬೆಳಗೊಳಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿ. ಅವರ ಆಗಮನದಿಂದ ಒಂದು ರೀತಿ ಏನೇನು ಮಾಡ್ತಾರೆ ಆ ಜಾಗದಲ್ಲಿ ಬಾಹುಬಲಿಗೆ ಅನ್ನುವ ಸುದ್ದಿ ಇತ್ತು. ಬಾಹುಬಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಕಾರ್ಯಕ್ರಮವಿಲ್ಲ ಅನ್ನುವ ಸುದ್ದಿ ಕೂಡ ಇದೆ. ನನ್ನ ಸಹೋದ್ಯೋಗಿ ನಾರಾಯಣ್ ಗೌಡರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ನಾರಾಯಣ್ ಗೌಡ್ರೆ. ಮೋದಿ ಬಂದಿದ್ದಾರೆ, ಏನೇನು ಮಾಡುತ್ತಾರೆ, ಏನೇನೆಲ್ಲ ಸ್ಕೆಡ್ಯೂಲ್ ಇದೆ ಅಲ್ಲಿ? ಈಗ ಇನ್ನು ಜಸ್ಟ್ ಮೋದಿ ಅವರು ಮೈಸೂರಿನಿಂದ ಶ್ರವಣಬೆಳಗೊಳದ ಒಂದು ಶ್ರವಣಬೆಳಗೊಳ ನಗರದಿಂದ ಹೊರವಲಯದಲ್ಲಿರುವಂತಹ ಒಂದು ಹೆಲಿಪ್ಯಾಡ್ಗೆ ಬಂದಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಿ ಸುಮಾರು ಒಂದು 500-ಕ್ಕೂ ಅಧಿಕ ಪೊಲೀಸರು ಸುಮಾರು ಹೆಲಿಪ್ಯಾಡ್ನ ಸುಮಾರು ಒಂದು 500 meters ಸರೌಂಡಿಂಗ್ ಒಂದು ಪೊಲೀಸರು ಸುತ್ತುವರೆದಿದೆ. ಸಾಕಷ್ಟು ಬಿಗಿ ಭದ್ರತೆ ಕಲ್ಪಿಸಿದ್ದಾರೆ. ಇಲ್ಲಿಂದ ಏನು ನರೇಂದ್ರ ಮೋದಿ ಅವರು ಏನು ಹೆಲಿಪ್ಯಾಡ್ನಿಂದ ಚಾವಣರ ಮಂಟಪಕ್ಕೆ ಹೋಗ್ತಾರೆ, ಅಲ್ಲಿಗೆ ಸುಮಾರು ಒಂದು 4 kilometers ಆಗುತ್ತೆ. ಆ 4 kilometers ವ್ಯಾಪ್ತಿಯಲ್ಲೂ ಕೂಡ ಯಾವುದೇ ಖಾಸಗಿ ವಾಹನಗಳನ್ನು ಈಗಾಗಲೇ ಪೊಲೀಸರು ಸಂಪೂರ್ಣ ನಿಷೇಧ ಮಾಡಿದ್ದಾರೆ. ಮತ್ತೆ ಸುಮಾರು ಒಂದು 50 feet ಒಬ್ಬರು ಪೊಲೀಸರಂತೆ 100 police ಕೂಡ ನಿಯೋಜನೆ ಮಾಡಿದ್ದಾರೆ. ಇಲ್ಲಿಂದ ಹೊರಡುವಂತಹ ನರೇಂದ್ರ ಮೋದಿ ಅವರು ಸೀದಾ ಚಾವಣರಾಯ ಮಂಟಪಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಒಂದು 20 minutes ಕಾಲ ಭಾಷಣ ಮಾಡಿ ಅದಾದ ನಂತರ ಕೆಲವು ಕಾಮಗಾರಿಗಳು ಅಂತಂದ್ರೆ ಮೆಟ್ಟಿಲುಗಳ ಉದ್ಘಾಟನೆ ಮತ್ತೆ ಇನ್ನು ಬೇರೆ ಬೇರೆ ಈಗ ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿ ನಂತರ ಮತ್ತೆ ಮಧ್ಯಾಹ್ನ 3 hours ಸುಮಾರಿಗೆ ಮೈಸೂರಿಗೆ ಹಿಂದಿರುಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹರೀಶ್, ಅವ್ರ ಜೊತೆ ಇನ್ಯಾರೆಲ್ಲ ಇದ್ದಾರೆ? ಹರೀಶ್, ಈಗ ಸದ್ಯದ ಮಾಹಿತಿ ಪ್ರಕಾರ ನಮ್ಮನ್ನ ಸುಮಾರು ಪೊಲೀಸ್ನವರು ಕೂಡ ಇಲ್ಲಿ ಸಾಕಷ್ಟು ಭದ್ರತೆ ಇರೋ ಕಾರಣದಿಂದ ನಮ್ಮನ್ನು ಸುಮಾರು ಒಂದು 500 meters ದೂರದಲ್ಲಿ ನಿಲ್ಲಿಸಿದ್ರು. ಹಾಗಾಗಿ ಅವ್ರ ಜೊತೆ ಯಾರು ಬಂದಿದ್ದಾರೆ ಅನ್ನೋ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಆ ನರೇಂದ್ರ ಮೋದಿ ಅವ್ರ ಜೊತೆ ಇನ್ನೂ 2 helicopters ಬಂದಿರೋ, ಬಹುಶಃ ಅವರ ಕುಟುಂಬ ಸದಸ್ಯರು ಅಂತ ಅನ್ಸುತ್ತೆ, ಇಲ್ಲದ ಅವರ ಆಪ್ತರು ಅಂತ ಅನ್ಸುತ್ತೆ. ಒಟ್ಟು ಇನ್ನೂ 2 helicopters ಬಂದಿವೆ. ಆದ್ರೆ ಆ ಪೊಲೀಸ್ನವರು ಸಾಕಷ್ಟು ದೂರ ನಿಲ್ಲಿಸೋದ್ರಿಂದ ಯಾರನ್ನು ಕೂಡ ಮಾಧ್ಯಮದವರನ್ನು ಕೂಡ ಅವರು ಆ ಒಂದು ಹತ್ರ ಬಿಡ್ತಾ ಇರೋ ಕಾರಣ ಸ್ಪಷ್ಟವಾಗಿ ಯಾರು ಬಂದಿದ್ದಾರೆ ಅನ್ನೋ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಹರೀಶ್, ಅಂದ್ರೆ ಜೈನಕಾಶಿ ವಿಂಧ್ಯಗಿರಿ ಪರ್ವತಕ್ಕೆ ಹೋದ್ಮೇಲೆ ಅಲ್ಲೂ ಕೂಡ ಯಾರನ್ನಾದ್ರೂ ಭೇಟಿ ಮಾಡುವಂತಹ ಕಾರ್ಯಕ್ರಮ ಇದೆಯಾ ಜೈನ ಸಮುದಾಯದ ಸಂಬಂಧಪಟ್ಟ ಹಾಗೆ? ಧ್ವನಿ ಕೇಳಿಸ್ತಾ ಇದೆಯಾ? ಬಾಹುಬಲಿಯ ಮಹಾಮಜ್ಜನಕ್ಕೆ ಹೋದ ನಂತರದಲ್ಲಿ ಅಲ್ಲಿನ ಆ ಸಮುದಾಯದ ಮುಖಂಡರ ಜೊತೆ ಏನಾದ್ರೂ ಮಾತುಕತೆ ಆ ತರದ ಏನಾದ್ರೂ ಇದೆಯಾ? ಹೌದು ಹರೀಶ್, ಏನು ಇಲ್ಲಿಂದ ಹೋದಂತ ಚೌಡ ಮಂಟಪದಲ್ಲಿ ಈಗಾಗಲೇ ಏನು ಶ್ರವಣಬೆಳಗೊಳದ ಸ್ವಾಮೀಜಿ ಅವರು ಚಾರುಕೀರ್ತಿ ಭಟ್ಟಾಚಾರ್ಯರು ಕೂಡ ಅಲ್ಲೇ ಇದ್ದಾರೆ. ಅವರು ಕೂಡ ಇವರನ್ನು ಸ್ವಾಗತ ಕೋರೋದಕ್ಕೆ ಚೌಡ ಮಂಟಪದಲ್ಲೇ ಇದ್ದಾರೆ. ಹಾಗೆ ಅದಾದ ನಂತರ ಅವರು ಅಲ್ಲಿಂದ ಚೌಡ ಮಂಟಪದಲ್ಲೇ ಒಂದು ಸಭೆ ಮತ್ತೆ ಸಾರ್ವಜನಿಕ ಭಾಷಣವನ್ನು ಮಾಡಿ ಅಲ್ಲಿಂದ ಏನು ಶ್ರವಣಬೆಳಗೊಳದಲ್ಲಿ ಏನು ಗೊಮ್ಮಟೇಶ್ವರನ ಮೆಟ್ಲು ಏನಿದೆ ಅಲ್ಲಿ ಒಂದು ಕೆಟ್ಟನೆ ಮಾಡಿ ನಂತರ ಹಿಂತಿರುಗಿದ್ದಾರೆ. ಅದೇ ಅವರು ಮೆಟ್ಟಿಲುಗಳನ್ನು ಮೇಲ್ಗಡೆಯನ್ನು ಹೋಗೋದಿಲ್ಲ, ಅದೇ ಕೆಲವೊಂದು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಮತ್ತೆ ಹಿಂತಿರುಗ್ತಾರೆ ಅನ್ನೋದು ಒಂದು ಮಾಹಿತಿ. ಹರೀಶ್, ಮುಖ್ಯಮಂತ್ರಿ ಈಗಾಗಲೇ ರೀಚ್ ಆಗಿದ್ದಾರಾ? ನಾರಾಯಣ್ ಗೌಡ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಶ್ರವಣಬೆಳಗೊಳದಲ್ಲಿ ಇದ್ದಾರಾ ಗೌಡ್ರೆ? ಓಕೆ, ಮತ್ತೆ ಅವರ ಜೊತೆ ಸಂಪರ್ಕ ಸಾಧ್ಯ ಮಾಡೋ ಪ್ರಯತ್ನ ಮಾಡ್ತೀವಿ. ಬಾಹುಬಲಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಕಾರ್ಯಕ್ರಮವಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಶ್ರವಣ ಬೆಳಗೊಳಕ್ಕೆ ಈ ಕ್ಷಣ ಕೆಲವೇ ಹೊತ್ತಿನ ಮುಂಚೆ ಸುಮಾರು 4 kilometers ದೂರದಲ್ಲಿರುವಂತಹ ಹೆಲಿಪ್ಯಾಡ್ಗೆ ಬಂದು ಇಳಿದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅಲ್ಲಿಂದ 4 kilometersನ ಆ ರಸ್ತೆ ಮಾರ್ಗವಾಗಿ ನೀವು ನೋಡ್ತಾ ಇದ್ದೀರಾ ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಟಿವಿಯಲ್ಲಿ. ನರೇಂದ್ರ ಮೋದಿ ರಸ್ತೆ ಮಾರ್ಗವಾಗಿ ಇದೀಗ ಬಾಹುಬಲಿ ಸನ್ನಿಧಾನಕ್ಕೆ ಹೋಗುತ್ತಿದ್ದಾರೆ ಅನ್ನುವ ದೃಶ್ಯ ಗೊತ್ತಾಗ್ತಾ ಇದೆ. ಎಸ್, ಫುಲ್ ಹೈ ಸೆಕ್ಯೂರಿಟಿ, 50 feet ದೂರಕ್ಕೊಮ್ಮೆ ಪೊಲೀಸ್ ಸಿಬ್ಬಂದಿಗಳು, 1000+ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈ ಕ್ಷಣಕ್ಕೆ 4 kilometers ದೂರ ಕ್ರಮಿಸಬೇಕು ಅಂದರೆ ಹೆಲಿಪ್ಯಾಡ್ ಇರುವುದರಿಂದ
ವಿಂಧ್ಯಗಿರಿಯಲ್ಲಿ ವಿರಾಜಮಾನನಾಗಿ ನಿಂತಿರುವಂತಹ ಬಾಹುಬಲಿಯ ಏಕಶಿಲಾ ಮೂರ್ತಿಯ ಮಹಾಮಜ್ಜನ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಸರಿ ಸುಮ್ಮನೆ ನಾನಾಗಲೇ ಹೇಳಿದಾಗೆ ಒಂದು 5 ನಿಮಿಷದ ಹಾದಿಯದು ಪ್ರಧಾನಮಂತ್ರಿಗಳಿಗೆ. ಅಲ್ಲಿ ಹೋದ ತಕ್ಷಣ ಅಲ್ಲೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋಕೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನೀವು ನೋಡ್ತಿರುವಂತಹ ನೇರ ಪ್ರಸಾರದ ದೃಶ್ಯಾವಳಿಗಳು, ಹೆಲಿಕಾಪ್ಟರ್ ಮೂಲಕ ಬಂದಿಳಿದಂಥ ನರೇಂದ್ರ ಮೋದಿ ಇದಕ್ಕೆ ನೇರವಾಗಿ ರಸ್ತೆ ಮುಖೇನ ಹೋಗುತ್ತಿದ್ದಾರೆ. ಶ್ರವಣ ಬೆಳಗುಳದ ಬಾಹುಬಲಿ ನಿಂತಿರುವ ವಿಂಧ್ಯಗಿರಿ ಪರ್ವತದ ಆ ಕ್ಷಣಕ್ಕೆ ಇದು ದೂರದಿಂದ ಪಬ್ಲಿಕ್ ಟಿವಿಯ ಕ್ಯಾಮ್ರಾಗೆ ಸಿಕ್ಕಿರುವಂತಹ ಬಾಹುಬಲಿಯ ಆ ಎಲ್ಲ ತಯಾರಿಗಳು. ಅದೇ ಸ್ಥಳಕ್ಕೆ ಇದೀಗ ನರೇಂದ್ರ ಮೋದಿ ಹೋಗುತ್ತಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಆಗುತ್ತೆ. ಮೋದಿ ಅಲ್ಲಿ ಹೋದಾಗ ಒಂದಷ್ಟು ಮಾಹಿತಿ ಇತ್ತು, ಬಟ್ ಈಗ ಅದ್ಯಾವುದು ಕೂಡ ನಡೆಯಲ್ಲ, ನಡೀತಿಲ್ಲ ಅನ್ನುವ ಸ್ಪಷ್ಟನೆಗಳು ಕೂಡ ಸಿಗ್ತಾ ಇದೆ. ಹೈ ಸೆಕ್ಯೂರಿಟಿ ಒಂದು ಕಡೆ, ನರೇಂದ್ರ ಮೋದಿ ಬಂದಿದ್ದಾರೆ ಸಂಭ್ರಮ ಇನ್ನೊಂದು ಕಡೆ. ಜೊತೆಗೆ ಬಾಹುಬಲಿಯ ಈ ಕ್ಷೇತ್ರಕ್ಕೆ ಮಹಾಮಜ್ಜನದ ಸಂದರ್ಭದಲ್ಲೇ ಮೋದಿ ಬರ್ತಿರೋದು ಮತ್ತು ಮೈಸೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಿರೋದು, ಜೊತೆಗೆ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಬಿಜೆಪಿಯ ಸಮ್ಮೇಳನ ಮಾಡ್ತಿರೋದು ಎಲ್ಲವೂ ಕೂಡ ಒದಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ಈ ಕ್ಷಣ, ನರೇಂದ್ರ ಮೋದಿ ಕೆಲವೇ ಹೊತ್ತಿನ ಮುಂಚೆ ಹೆಲಿಪ್ಯಾಡ್ನಿಂದ ಹೊರಟಂತಹ ಆ ಕ್ಷಣ, ಅಲ್ಲಿಂದ ನೇರವಾಗಿ ನಾವು ಮಾತಾಡ್ತಿರೋ ಈ 3-4 ನಿಮಿಷದಲ್ಲೇ ನೇರವಾಗಿ ನರೇಂದ್ರ ಮೋದಿ ಬಾಹುಬಲಿಯ ಸನ್ನಿಧಾನಕ್ಕೆ ಹೋಗಿರ್ತಾರೆ. ಚಾರುಕೀಟಿ ಭಟ್ಟಾಚಾರ್ಯ ಸ್ವಾಮೀಜಿಗಳು ಕೂಡ ಅಲ್ಲಿ ಈಗಾಗಲೇ ಇದ್ದಾರೆ, ಅವ್ರ ಜೊತೆ ಒಂದಷ್ಟು ಮಾತುಕತೆ ಇದೆ. ತದನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೇರವಾಗಿ ಚೌಂಡರಾಯ ಮಂಟಪಕ್ಕೆ ಹೋಗ್ತಾರೆ, ಒಂದಷ್ಟು ಕಾರ್ಯಕ್ರಮಗಳು ಅಲ್ಲೊಂದು 6 ನಿಮಿಷ ಮಾತಾಡ್ತಾರೆ ಅನ್ನುವ ಅವರ ಕಾರ್ಯಕ್ರಮದ ಪಟ್ಟಿಯಲ್ಲಿ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಎಸ್, ಕೆಲವೇ ಹೊತ್ತಿನ ಮುಂಚೆ ನರೇಂದ್ರ ಮೋದಿ ಶ್ರವಣ ಬೆಳಗೊಳದ ಹೆಲಿಪ್ಯಾಡ್ಗೆ ಬಂದು ಇಳಿದಂತಹ ಸಂದರ್ಭ